ಈ ಹಿಂದಿನ ವಿಡಿಯೋದಲ್ಲಿ ಬ್ಯಾಟರಿಯ ರೋಮಾಂಚಕಾರಿ ಇತಿಹಾಸದ ಕುರಿತು ನೋಡಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ ಮೊದಲ ಪ್ರಾಯೋಗಿಕ ಉದ್ದೇಶದ ಬ್ಯಾಟರಿ ಯಾವುದು ಅದರ ರಚನೆ ಹೇಗಿತ್ತು ಯಾವ ಯಾವ ವಿಜ್ಞಾನಿಗಳು ಈ ಒಂದು ಬ್ಯಾಟರಿಯ ಒಂದು ಅಭಿವೃದ್ಧಿಪಡಿಸುವಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನುವಂಥ ಹಲವಾರು ಉದ್ದೇಶಗಳನ್ನು ಒಳಗೊಂಡಿರುವ ಈ ಒಂದು ಕಿರು ವಿಡಿಯೋವನ್ನು ನೋಡೋಣ ಪ್ರಸ್ತುತಿ ನಾನು ಶ್ರೀ ರಾಜು ಭೂಶೆಟ್ಟಿ ಮೊದಲ ಪ್ರಾಯೋಗಿಕ ಉದ್ದೇಶದ ಬ್ಯಾಟ್ರಿ ಇಲ್ಲಿ ನೋಡ್ಬೋದು ಮೊದಲ ಪ್ರಾಯೋಗಿಕ ಉದ್ದೇಶದ ಬ್ಯಾಟ್ರಿ ಯಾವುದು ಅಂತಂದರೆ ಅದಕ್ಕೆ ನಾವು ಡೇನಿಯಲ್ ಸೆಲ್ ಅಂತ ಹೇಳ್ತೀವಿ ಡೇನಿಯಲ್ ಸೆಲ್ ಬಹುಶಃ ಮೊದಲ ಪ್ರಾಯೋಗಿಕ ಉದ್ದೇಶದ ಬ್ಯಾಟ್ರಿ ಆಗಿದೆ ಹಾಗಾದರೆ ಏನಿದು ಡೇನಿಯಲ್ ಸೆಲ್ ಅಂತಂದರೆ ಇದು 1836ರಲ್ಲಿ ಇಂಗ್ಲಿಷ್ ರಸಾಯನಶಾಸ್ತ್ರಜ್ಞ ಜಾನ್ ಡೇನಿಯಲ್ ಅವರು ಅಭಿವೃದ್ಧಿಪಡಿಸಿದಂಥ ಒಂದು ಎಲೆಕ್ಟ್ರೋಕೆಮಿಕಲ್ ಬ್ಯಾಟ್ರಿ ಅಥವಾ ಕೋಶ ಅಂತೇಳಿದ ನಾವು ಕರಿತೀವಿ ಈ ಕೋಶವು ದೀರ್ಘಕಾಲಿಕ ಶಕ್ತಿಯ ಮೂಲವನ್ನು ನೀಡುವಲ್ಲಿ ತನ್ನ ಅಮೂಲ್ಯವಾದ ಕೊಡುಗೆಯನ್ನು ನೀಡಿತು ಅಂತೇಳಿ ನಾವು ಹೇಳಬಹುದಾಗಿದೆ ಸೊ ಮೊದಲ ಪ್ರಾಯೋಗಿಕ ಉದ್ದೇಶದ ಬ್ಯಾಟ್ರಿ ಯಾವುದು ಅಂತಂದರೆ ಅದು ಡೇನಿಯಲ್ ಸೆಲ್ ಅಂತೇಳಿ ನಾವು ಹೇಳ್ಬೋದು ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಆ ಡೇನಿಯಲ್ ಸೆಲ್ಲನ್ನು ಆವಿಷ್ಕಾರ ಮಾಡಿದಂಥ ಒಬ್ಬ ಮಹಾನ್ ವಿಜ್ಞಾನಿಯ ಒಂದು ಭಾವಚಿತ್ರ ಅವರೇ ನಮ್ಮ ಜಾನ್ ಡೇನಿಯಲ್ ಅನ್ನುವಂಥ ವಿಜ್ಞಾನಿ ಅವರ ಒಂದು ಭಾವಚಿತ್ರ ಇಲ್ಲಿ ನಾವು ಗಮನಿಸಬಹುದಾಗಿದೆ ಹಾಗಾದರೆ ಈ ಡೇನಿಯಲ್ ಸೆಲ್ ಹೇಗಿತ್ತು ಅದರ ರಚನೆ ಹೇಗಿತ್ತು ಅನ್ನೋದನ್ನು ನಾವು ನೋಡ್ತಾ ಹೋದರೆ ಏನು ಅಂತಂದರೆ ಡೇನಿಯಲ್ ಕೋಶ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತುಂಬಿದಂಥ ತಾಮ್ರದ ಮಡಿಕೆಯನ್ನು ಒಳಗೊಂಡಿತ್ತು ಆ ಒಂದು ತಾಮ್ರದ ಮಡಿಕೆಯಲ್ಲಿ ಅಲ್ಲಿ ಏನಿತ್ತು ಅಂದರೆ ಸಲ್ಫ್ಯೂರಿಕ್ ಆಮ್ಲ ಮತ್ತು ಸತು ವಿದ್ಯುದ್ವಾರದಿಂದ ತುಂಬಿದ ಮೆರಗುಗೊಳಿಸಿದ ಮಣ್ಣಿನ ಪಾತ್ರೆಯನ್ನು ಅದರೊಳಗೆ ಮುಳುಗಿಸಿದ್ರು ಅನ್ನುವಂಥದ್ದು ಸೊ ಈ ರೀತಿಯ ಒಂದು ರಚನೆಯನ್ನು ಅವರು ಮಾಡಿದರು ಆ ರಂಧ್ರವಾಗಿರುವಂಥ ಜೇಡಿ ಪಾತ್ರೆ ತಡೆಗೋಡೆ ಅದೇನು ಮಾಡ್ತಿತ್ತು ಅಂದರೆ ಅಯಾನುಗಳನ್ನು ಹಾದು ಹೋಗಲು ಅನುವು ಮಾಡಿಕೊಡ್ತಿತ್ತು ಆದರೆ ದ್ರಾವಣಗಳು ಮಿಶ್ರವಾಗದ ಹಾಗೆ ತಡೆಯುವ ಉದ್ದೇಶವನ್ನು ಕೂಡ ಆ ಒಂದು ಆ ಜೇಡಿ ಪಾತ್ರೆಯ ತಡೆಗೋಡೆ ಒಳಗೊಂಡಿತ್ತು ಅನ್ನುವಂಥದ್ದು ಈ ಕೋಶವು ವೋಲ್ಟಾಯಿಕ್ ಸೆಲ್ಲಿನಂತೆಯೇ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ ಆದರೆ ಅದಕ್ಕಿಂತಲೂ ಕೂಡ ಹೆಚ್ಚು ದಕ್ಷತೆಯೊಂದಿಗೆ ವಿದ್ಯುತ್ತನ್ನು ಉತ್ಪಾದಿಸುವಂಥ ಸಾಮರ್ಥ್ಯವನ್ನು ಇದು ಹೊಂದಿತ್ತು ಅಂತೇಳಿ ನಾವು ಹೇಳ್ಬೋದು ಇದು ಶೀಘ್ರದಲ್ಲೇ ಉದ್ಯಮದ ಬಳಕೆಗೆ ಉಪಯೋಗಿಸುವ ಮಟ್ಟವನ್ನು ತಲುಪಿತು ಒಂದು ವೋಲ್ಟ್ಗಿಂತ ಹೆಚ್ಚಿನ ವೋಲ್ಟೇಜನ್ನು ಡೇನಿಯಲ್ ಕೋಶದಿಂದ ನಾವು ಉತ್ಪಾದಿಸ್ಬೋದು ಸ್ವಲ್ಪ ಹೆಚ್ಚು ವೋಲ್ಟೇಜನ್ನು ಪಡಿಬೇಕು ಅಂದರೆ ವಿದ್ಯುದ್ವಾರಗಳನ್ನು ಅದ್ದಿದ ದ್ರಾವಣದ ಸಾಂದ್ರತೆಯನ್ನು ಹೆಚ್ಚಿಸಬೇಕು ಆ ದ್ರಾವಣದ ಸಾಂದ್ರತೆಯನ್ನು ಹೆಚ್ಚಿಸುವ ಮೂಲಕ ನಾವು ಹೆಚ್ಚಿಗೆ ವೋಲ್ಟೇಜನ್ನು ಕೂಡ ಪಡೆಯುವುದು ಇದರಿಂದ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು ಹಾಗಾದರೆ ಮೊದಲ ಪ್ರಾಯೋಗಿಕ ಉದ್ದೇಶದ ಬ್ಯಾಟ್ರಿ ಯಾವುದಾಗಿತ್ತು ಅಂದರೆ ಅದು ಡೇನಿಯಲ್ ಸೆಲ್ ಆಗಿತ್ತು ಆ ಡೇನಿಯಲ್ ಸೆಲ್ಲನ್ನು ಅಭಿವೃದ್ಧಿಪಡಿಸಿದಂಥ ವಿಜ್ಞಾನಿ ಯಾರು ಅಂತಂದರೆ ಅವರೇ ಜಾನ್ ಡೇನಿಯಲ್ ಅಂತೇಳಿ ನಾವು ಹೇಳ್ಬೋದು ಹಾಗಾದರೆ ಜಾನ್ ಡೇನಿಯಲ್ ಅವರ ಕೊಡುಗೆಯೂ ಕೂಡ ತುಂಬ ಮಹತ್ವದ ಪಾತ್ರವನ್ನು ಬೀರಿತು ಅಂತೇಳಿ ನಾವು ಹೇಳ್ಬೋದು ಈ ರೀತಿ ಇನ್ನೂ ಹಲವಾರು ಆಸಕ್ತಿಯುತ ಅಂಶಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಗಮನಿಸೋಣ ಧನ್ಯವಾದಗಳು